ಎಲೆಕ್ಷನ್ ಗೆ ಮುಂಚಿತವಾಗಿ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ ಆಗಿದೆ ಸರ್ ಸುಮಾರು ಆಗಿದೆ ಸರ್ ಸ್ಪಂದಿಸಿದ ಸರ್ ಪ್ರತಿಯೊಂದು ನಿಂತಿ ಎಲ್ಲ ವ್ಯವಸ್ಥೆನೂ ಮಾಡಿದ್ರು ಸರ್ ಊಟದ ವ್ಯವಸ್ಥೆನೂ ಮಾಡಿದ್ದಾರೆ ಸರ್ ಸರ್ ಬಿಜೆಪಿ ನೇ ಸರ್ ವ್ಯಕ್ತಿನೇ ನಿಂತ್ಕೊಂಡ್ಲಿ ತೊಂದರೆ ಇಲ್ಲ ಬಿಜೆಪಿ ಬರ್ಬೇಕು ಸರ್ ಬಿಜೆಪಿ ಸರ್ ಕಾಂಗ್ರೆಸ್ ಅವರು ಏನು ಮಾಡಿದ್ದಾರೆ ಅಂತ ನಾವು 75 ವರ್ಷದಿಂದ ಇತಿಹಾಸಕ್ಕೆ ಹೋಗೋಣ ಹಿಂದೂಗಳು ಅಂತ ನಮಗೆ ಅರ್ಥ ಆಗೋದಕ್ಕೆ 75 ವರ್ಷ ಬೇಕಾಯಿತು ಇವತ್ತು ನಮ್ಮ ಹಿಂದೂಗಳು ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ ಕೊಡಬಹುದು ಕೊಡಬಹುದು ಅಂತ ಅಲ್ಲ ಹತ್ತು ಕೈ ಸೇರಿದ್ರೆ ಏನೋ ಒಂದು ಕೆಲಸ ಮಾಡಬಹುದು ಒಬ್ಬರ ಕೈಲೇನೂ ಮಾಡಕಾಗಲ್ಲ ಸರ್ ಒಂದು ವೇಳೆ ಸೋಮಣ್ಣ ಅವರು ಬಂದಿವೆ ಈ ಕ್ಷೇತ್ರದಲ್ಲಿ ನಿಂತ್ರೆ ಗೆಲ್ತಾರ ಸರ್ ಎ ಪ್ಲಸ್ ಸರ್ ಅವರು ಓಕೆ ಸೋಮಣ್ಣ ಎ ಪ್ಲಸ್ ಓಕೆ ಸುರೇಶ್ ಕುಮಾರ್ ಗೆ ಇಲ್ಲಿ ವ್ಯಕ್ತಿ ನೋಡಿ ಮತ ಹಾಕಲ್ಲ ಸರ್ ಪಕ್ಷ ನೋಡಿ ನಾವು ಮತ ಹಾಕಲ್ಲ ಜನಗಳು ಏನು ತೀರ್ಮಾನ ಕೊಡ್ತಾರೆ ಬಂತೀನಿ ಆಮ್ ಆದ್ಮಿ ಅಂತ ನಾವು ಇಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ ಎಲ್ಲಿಂದ ಕೊಡ್ತಾರೆ ಸರ್ ಅವರು ಅವರ ಮನೆಯಿಂದ ಕೊಡ್ತಾರೆ ನಮ್ಮ ತೆರಿಗೆ ದುಡ್ಡು ತಾನೇ ಕೊಡೋದು ನಿಮ್ಮ ದುಡ್ಡು ಇಸ್ಕೊಂಡು ನಾನು ಕೊಡೋದಕ್ಕೆ ನನಗೆ ರಿಸ್ಕ್ ಆಗಲ್ಲ ಸರ್ ಒಂದು ಚಿಕ್ಕ ಮಗುಗೆ ದುಡ್ಡು ಕೊಟ್ಟು ಖರ್ಚು ಮಾಡೋಣ ಮಾಡ್ತಾನೆ ಸರ್ ಎಷ್ಟು ಸಾಲ ಮಾಡಿದ್ದಾರೆ ಸರ್ ಅವ್ರನ್ನ ಕೊಟ್ಟು ಸಾಲ ಮಾಡಿದ್ದಾರೆ ಮತ್ತೆ ಸಾಲ ಕೇಳ್ತಾ ಇದ್ದಾರೆ ಸಾಲ ಮಾಡ್ಕೊಂಡು ಜೀವನ ಏನಕ್ಕೆ ಸರ್ ಮಾಡಬೇಕು ಸಾಲ ಮಾಡಿ ತುಪ್ಪ ತಿನ್ನೋದೇ ಬೇಡ ಯಾರು ಮುಖ್ಯಮಂತ್ರಿ ಆದರೆ ರಾಜ್ಯಕ್ಕೊಳ್ಳೆ ಜನಕ್ಕೊಳ್ಳೆ ಸರ್ ಇಬ್ಬರು ಆದರೂ ಇಲ್ಲ ಸರ್ ಇಬ್ಬರು ಆದರೂ ಇಲ್ಲ ಶಿವಕುಮಾರ್ ಆದರೂ ಇಲ್ಲ ಸಿದ್ದರಾಮಯ್ಯ ಆದರೂ ಇಲ್ಲ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಯಸನು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ರಾಮ ಮಂದಿರ ವಾರ್ಡ್ನಲ್ಲಿ ನಾವಿದ್ದೀವಿ ಇಲ್ಲಿನ ಸ್ಥಳೀಯರನ್ನ ಮಾತಾಡಿಸ್ತಾ ಇದ್ದೀವಿ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಹೆಸರು ಮಂಜುನಾಥ ಅಂತ ಸರ್ ರವೀಂದ್ರ ಅಂತ ಸರ್ ಈಗ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು ಸುರೇಶ್ ಕುಮಾರ್ ಸರ್ ಅಭಿವೃದ್ಧಿ ಆಗ್ತಿದೆಯಾ ಈ ಒಂದು ಕ್ಷೇತ್ರ ಆಗಿದೆ ಸರ್ ಆಗಿದೆ ಆಗಿದೆ ಸರ್ ಈಗ ಅಭಿವೃದ್ಧಿ ಅಂತ ಬಂದಾಗ ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲ ಶಾಸಕರು ಮಾಡ್ತಾರೆ ಎಲೆಕ್ಷನ್ಗೂ ಮುಂಚಿತವಾಗಿ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ ಆಗ್ತಿದೆ ಆಗಿದೆ ಸರ್ ಸುಮಾರು ಆಗಿದೆ ಸರ್ ನೋಡಿ ಗ್ರೌಂಡ್ ಇರ್ಬೋದು ಮತ್ತೆ ಕಾರ್ ರೋಡ್ ಇರೋ ನೈ ವೆಸ್ಟ್ ಆಫ್ ಕಾರ್ ರೋಡ್ ಇರ್ಬೋದು ಎಲ್ಲ ಅಭಿವೃದ್ಧಿ ಆಗಿದೆ ಸರ್ ಮಾಡ್ತಿದ್ದಾರೆ ಸರ್ ಮಾಡ್ತಿದ್ದಾರೆ ಈಗ ಕೋವಿಡ್ ಸಂದರ್ಭದಲ್ಲಿ ಎಲ್ರಿಗೂ ಕಷ್ಟ ಆಗಿತ್ತು ಆ ಸಂದರ್ಭದಲ್ಲಿ ಶಾಸಕರು ಸ್ಪಂದಿಸಿದ್ರ ಯಾವ ರೀತಿ ಸ್ಪಂದಿಸಿದ್ರು ಸರ್ ಎಲ್ಲರಿಗೂ ಏನೇ ಆಗಲಿ ಒಂದು ಫೋನ್ ಮಾಡೋದಾಗಲಿ ಮತ್ತೆ ಯಾರಿಗೆ ಏನಾಗಬೇಕಾಯ್ತು ಹಾಸ್ಪಿಟ್ಲಿಗೆ ಏನಾಗಬೇಕಾಯ್ತು ಪ್ರತಿಯೊಂದು ನಿಂತು ಎಲ್ಲ ವ್ಯವಸ್ಥೆನೂ ಮಾಡಿದ್ರು ಸರ್ ಊಟದ ವ್ಯವಸ್ಥೆನೂ ಮಾಡಿದ್ದಾರೆ ಸರ್ ಓಕೆ ಸೊ ಈ ಬಾರಿ ಇನ್ನೇನು MLA ಎಲೆಕ್ಷನ್ ಬರ್ತಾ ಇದೆ ಸೊ ನಿಮ್ಮ ಅಭಿಪ್ರಾಯ ಇಲ್ಲಿನ ಜನರ ಅಭಿಪ್ರಾಯ ಏನು ಸರ್ ಬಿಜೆಪಿನೇ ಸರ್ ಯಾವ ವ್ಯಕ್ತಿನೇ ನಿಂತ್ಕೊಂಡ್ಲಿ ತೊಂದರೆ ಇಲ್ಲ ಬಿಜೆಪಿ ಬರ್ಬೇಕು ಸರ್ ಬಿಜೆಪಿನೇ ಯಾಕೆ ಸರ್ ಯಾಕೆ ಬಿಜೆಪಿಗೆ ಇದು ಮಾಡ್ಬೇಕು ಯಾಕಂದ್ರೆ ಬಿಜೆಪಿ ಅವರು ಆಲ್ರೆಡಿ ಇವಾಗ ಗೆದ್ದಿದ್ದಾರೆ ಕಾಂಗ್ರೆಸ್ಗೆ ಓಟ್ ಹಾಕ್ಬೋದಲ್ಲ ಜನ ಸರ್ ಕಾಂಗ್ರೆಸ್ ಅವರು ಏನು ಮಾಡಿದ್ದಾರೆ ಅಂತ ನಾವು 75 ವರ್ಷದಿಂದ ಇತಿಹಾಸಕ್ಕೆ ಹೋಗೋಣ ಓಕೆ 75 ವರ್ಷ ಇತಿಹಾಸ ಇದ್ರೆ ತಗೊಳ್ಳಿ ನೇರಿಂದ ತಗೊಳ್ಳಿ ಅಪ್ರೂಡೇಟ್ ಇವಾಗವರೆಗೂ ತಗೊಳ್ಳಿ ಅವ್ರೇನು ಹೇಳ್ತಾರೆ ಅವ್ರದ್ದು ಏನಿದೆಯೋ ಅವ್ರದ್ದು ಈ ಬಿಜೆಪಿ ಅವರಾಗ ನಾವು ಹಿಂದೂಗಳು ಅಂತ ನಮಗೆ ಅರ್ಥ ಆಗೋದಕ್ಕೆ 75 ವರ್ಷ ಬೇಕಾಯಿತು ಇವತ್ತು ನಮ್ಮ ಹಿಂದೂಗಳು ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ ನಮಗೆ ಇಷ್ಟು ಬೆಳವಣಿಗೆ ಆಗಿದೆ ನಮಗೆ ಇಷ್ಟು ಸಾಕು ಸರ್ ನಮಗೆ ಸೊ ಬಿಜೆಪಿ ಸರ್ಕಾರ ಈಗ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರನೇ ಇರೋದು ರಾಜ್ಯದಲ್ಲಿ ಇರಲಿ ಸೆಂಟ್ರಲ್ ಇರಲಿ ಸರ್ ಬಿಜೆಪಿ ಬೇಕು ಸರ್ ಬಿಜೆಪಿ ಬೇಕು ಬಿಜೆಪಿ ಬೇಕು ಅಲ್ಲ ಈಗ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ ಸೊ ಬಿಜೆಪಿ ಸರ್ಕಾರದ ಕಾರ್ಯವೈಖರಿ ಇಷ್ಟ ಆಗಿದೆ ಆಗಿದೆ ಸರ್ ತುಂಬಾ ಆಗಿದೆ ಸರ್ ಓಕೆ ಸೊ ಬಸವರಾಜ ಬೊಮ್ಮಾಯಿ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ತೊಂದರೆ ಇಲ್ಲ ಸರ್ ಚೆನ್ನಾಗಿ ಮಾಡಿದ್ದಾರೆ ಸರ್ ಓಕೆ ಈಗ ಕಾಂಗ್ರೆಸ್ಗೆ ಹೇಳಿದ್ರೆ ಜೆಡಿಎಸ್ ಪ್ರಾದೇಶಿಕ ಪಕ್ಷ ಅವ್ರಿಗೊಂದು ಅವಕಾಶ ಕೊಡ್ಬೋದಲ್ಲ ಇಲ್ಲಿ ಸರ್ ಕೊಡ್ಬೋದು ಕೊಡ್ಬೋದು ಅಂತ ಅಲ್ಲ ಬಟ್ 10 ಜನ ಇರೋದು ಹೆಂಗಿರುತ್ತೆ ಒಬ್ಬರು ಇರೋದು ಹೆಂಗಿರುತ್ತೆ ಓಕೆ ಹತ್ತು ಕೈ ಸೇರಿದ್ರೆ ಏನೋ ಒಂದು ಕೆಲಸ ಮಾಡ್ಬೋದು ಒಬ್ಬರ ಕೈಲೇನು ಮಾಡೋಕ್ಕಾಗಲ್ಲ ಸರ್ ಓಕೆ ಸೊ ಹಾಗಾದರೆ ಈ ಬಾರಿ ಕೂಡ ಇಲ್ಲಿ ಬಿಜೆಪಿ ಬರುತ್ತೆ ಅಂತ ನೀವು ಖಂಡಿತ ಸರ್ ಓಕೆ ಈಗ ಸುರೇಶ್ ಕುಮಾರ್ ಅವರು ಬಿಜೆಪಿಯಿಂದ ಇಲ್ಲಿ ಅಭ್ಯರ್ಥಿ ಜೊತೆಗೆ ಈ ಒಂದು ಕ್ಷೇತ್ರಕ್ಕೆ ಸೋಮಣ್ಣ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅವರು ಅಭ್ಯರ್ಥಿ ಆಗಬಹುದು ಅಂತ ಒಂದು ವೇಳೆ ಸೋಮಣ್ಣ ಅವರು ಬಂದಿವೆ ಈ ಕ್ಷೇತ್ರದಲ್ಲಿ ನಿಂತರೆ ಗೆಲ್ತಾರ ಸರ್ ಅವ್ರು ಎ ಪ್ಲಸ್ ಸರ್ ಅವರು ಓಕೆ ಸೋಮಣ್ಣ ಎ ಪ್ಲಸ್ ಓಕೆ ಸುರೇಶ್ ಕುಮಾರ್ ಎ ಯಾಕೆ ಸರ್ ಎ ಪ್ಲಸ್ ಏನು ಅಭಿವೃದ್ಧಿ ಮಾಡ್ತಾರ ಸರ್ ಗೋವಿಂದರಾಜನಗರದಲ್ಲಿ ನಮಗೂ ತೊಗೊಂಡ್ರೆ ಗೋವಿಂದರಾಜನಗರ ವಾರ್ಡ್ ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದ್ದಾರೆ ನೀವು ಒಂದು ರೌಂಡ್ ಹಾಕೊಂಬಿಡಿ ಗೋವಿಂದರಾಜನಗರ ಹಾಸ್ಪಿಟ್ಲ್ ಇರ್ಬೋದು ಸ್ಟೇಡಿಯಂಗಳಿರ್ಬೋದು ಮತ್ತು ರೋಡ್ಗಳಿರ್ಬೋದು ಅವ್ರ ಕಡೆ ನಾನು ಪರ್ಸ್ನಲಾಗಿ ನಾವು ಇಬ್ಬರು ನೋಡಿದ್ದೀವಿ ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಸರ್ ಅವರು ಸೋಮಣ್ಣ ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಅಲ್ಲ ಸುರೇಶ್ ಕುಮಾರ್ ಅವರು ಹೇಳ್ತಾರೆ ನಾವು ಕೂಡ ಅಭಿವೃದ್ಧಿ ಮಾಡಿದ್ದೀವಿ ನಮ್ಮ ಕ್ಷೇತ್ರ ಏನು ಜನ ಸಮಸ್ಯೆ ಏನೋ ನನ್ನ ಗೆಲ್ಲಿಸ್ತಾರೆ ಅಂತ ಖಂಡಿತ ಸರ್ ಯಾರು ನಿಂತರು ಸರ್ ಸೋಮಣ್ಣ ನಿಂತರು ತೊಂದರೆ ಇಲ್ಲ ಮತ್ತೆ ಸುರೇಶ್ ಕುಮಾರ್ ನಿಂತರು ತೊಂದರೆ ಇಲ್ಲ ಬೇರೆಯವ್ರು ನಿಂತರು ತೊಂದರೆ ಇಲ್ಲ ಬಟ್ ಇಲ್ಲಿ ವ್ಯಕ್ತಿ ನೋಡಿ ಮತ ಹಾಕಲ್ಲ ಸರ್ ಪಕ್ಷ ನೋಡಿ ನಾವು ಮತ ಸರ್ ಇನ್ನೊಂದು ಏನು ಅಂತ ಹೇಳಿದ್ರೆ ಈಗ ಕಾಂಗ್ರೆಸ್ನಿಂದ ಸಿಕ್ಕಾಪಟ್ಟೆ ಅಭ್ಯರ್ಥಿಗಳು ಕಾಂಪಿಟೇಷನ್ ಇದೆ ಟಿಕೆಟ್ ಆಕಾಂಕ್ಷಿಗಳ ಲಿಸ್ಟ್ ಇದೆ ಇಲ್ಲಿ ಏನಂದರೆ ಪದ್ಮಾವತಿ ಅವರಾಗಿರ್ಬೋದು ಅಥವಾ ನಮ್ಮ ರಘುವೀರ್ ಗೌಡ ಆಗಿರ್ಬೋದು ಈ ರೀತಿ ಸಾಲು ಸಾಲು ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಸೊ ಕಾಂಗ್ರೆಸ್ ಸಿಕ್ಕಾಪಟ್ಟೆ ಪೈಪೋಟಿ ಕೊಡುತ್ತಾ ಇಲ್ಲಿ ಏನು ಅಂತ ಕೊಡುತ್ತೆ ಸರ್ ಕೊಡುತ್ತೆ ಏನು ಕಾಂಗ್ರೆಸ್ ಅವ್ರು ನಾವೇ ಗೆಲ್ತೀವಿ ಅಂತ ಹೇಳ್ತಾವ್ರೆ ನೀವೇನು ಹೇಳ್ತೀರಾ ಸರ್ ಅವ್ರವ್ರ ಇಷ್ಟ ಸರ್ ಅದು ಇವಾಗ ನಾ ಬೇರೆ ಯಾವ ನಮ್ಮ ಮನಸ್ಸಲ್ಲಿ ಏನಿರ್ತಾರೆ ನಾವು ಹೇಳ್ತೀವಿ ಓಕೆ ಅವ್ರವ್ರು ಏನೇ ಜನಗಳು ತೀರ್ಮಾನ ಅಂತಿಮ ಅಲ್ವಾ ಹೌದು ಜನಗಳು ಏನು ತೀರ್ಮಾನ ಕೊಡ್ತಾರೋ ಅದು ಅಂತಿಮ
ಇನ್ನು ಜೆ ಡಿ ಎಸ್ ನಿಂದ ಕೂಡ ಅಭ್ಯರ್ಥಿ ಆಗಿದ್ದಾರೆ, ಜೆ ಡಿ ಎಸ್ ವಕ್ತಾರರಾಗಿರುವಂಥವ್ರು. ಸೊ ಅವರು ಈ ಬಾರಿ ಅಭ್ಯರ್ಥಿ ಆಗಿದ್ದಾರೆ. ನಾವು ಗೆಲ್ತೀವಿ, ಜನ ಚೇಂಜ್ ಕೇಳ್ತಾ ಇದ್ದಾರೆ ಸ್ವಾಮಿ. ನಾವು ಈಗ ಜೆ ಡಿ ಎಸ್ ಬಾವುಟ ಆರಿಸ್ತೀವಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ. ಸರ್ ಖಂಡಿತವಲ್ಲ, ಯಾಕೆ ಸರ್? ಇಲ್ಲ ಸರ್, ಅದು ಹೇಳಿದ್ನಲ್ಲ ಸರ್, 10 ಜನ ಸೇರಿದ್ರೆ ಒಬ್ಬರು ಸೇರಿದ್ರೆ ಏನು ಮಾಡೋಕ್ಕಾಗಲ್ಲ ಸರ್. ಓಕೆ, ಸೊ ಹಾಗಾದ್ರೆ ಜೆ ಡಿ ಎಸ್ ಚಾನ್ಸ್ ಇಲ್ಲ? ಚಾನ್ಸ್ ಇಲ್ಲ ಸರ್. ಇನ್ನು ಡೆಲ್ಲಿಯಲ್ಲಿ ನಾವು ಪವರಲ್ಲಿ ಇದ್ದೀವಿ. ಡೆಲ್ಲಿ ನೋಡಿ, 200 ಯೂನಿಟ್ ಕರೆಂಟ್ ಫ್ರೀ ಕೊಟ್ಟಿದ್ದೀವಿ, ಮಾದರಿ ಮಾಡಿದ್ದೀವಿ, ಆಮ್ ಆದ್ಮಿ ಅಂತ ನಾವು ಇಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ. ನಮ್ಮ ಕಡೆಯಿಂದ ಅಭ್ಯರ್ಥಿ ಹಾಕಿದ್ರೆ ರಾಜಾಜಿನಗರ ಕ್ಷೇತ್ರ ಜನ ನಮ್ಮನ್ನು ಗೆಲ್ಲಿಸ್ತಾರೆ. ಸರ್ ಫ್ರೀ ಎಲ್ಲಿಂದ ಕೊಡ್ತಾರೆ ಸರ್ ಅವರು? ಅವ್ರ ಮನೆಯಿಂದ ಕೊಡ್ತಾರೆ. ಇವಾಗ ನಿಮ್ಮ ಮನೆಯಿಂದ ಕೊಡ್ತೀರಾ? ನನ್ನ ಮನೆಯಿಂದ ಕೊಡ್ತೀನಾ? ನಮ್ಮ ತೆರಿಗೆ ದುಡ್ಡು ತಾನೇ ಕೊಡೋದು. ಆ ತೆರಿಗೆ ದುಡ್ಡು ಹಾಕಿದ್ರೆ ಡೆವಲಪ್ ಆಗುತ್ತಲ್ಲ ಸರ್ ಇಂಡಿಯಾ. ಇವಾಗ ನಾವು ಎಷ್ಟೋ ಮುಂದುವರೆದಿದ್ದೀವಲ್ಲ, ಇವಾಗ ಎಲ್ಲಿ ನೋಡಿದ್ರು ಇಂಡಿಯಾ ಇಂಡಿಯಾ ಇಂಡಿಯಾ. ಏನಕ್ಕೆ ಇಂಡಿಯಾ? ನಾವು ಮುಂದುವರೆದಿದ್ದೀವಿ, ನಮ್ಮ ತೆರಿಗೆ ದುಡ್ಡು. ಇವಾಗ ನಿಮ್ಮ ದುಡ್ಡು ಇಸ್ಕೊಂಡು ನಾನು ಕೊಡೋದಕ್ಕೆ ನನಗೇನು ರಿಸ್ಕ್ ಆಗಲ್ಲ ಸರ್. ಒಂದು ಚಿಕ್ಕ ಮಗುಗೆ ದುಡ್ಡು ಕೊಟ್ಟು ಖರ್ಚು ಮಾಡೋಣ ಮಾಡ್ತಾನೆ. ಯಾಕೆ ಸರ್ ಅಂತ ಬೇಕು? ನಾವು ಡೆವಲಪ್ ಆಗೋಣ, ಇಂಡಿಯಾ ಡೆವಲಪ್ ಆಗೋಣ, ಇಂಡಿಯಾ ಡೆವಲಪ್ ಆದರೆ ನಾವು ಚೆನ್ನಾಗಿರ್ತೀವಿ, ಮುಂದಕ್ಕೆ ಫ್ಯೂಚರ್ ಚೆನ್ನಾಗಿರುತ್ತೆ. ಅಲ್ಲ, ಡೆಲ್ಲಿಯಲ್ಲಿ ನಾವು ಇಷ್ಟೊಂದು ಡೆವಲಪ್ಮೆಂಟ್ ಮಾಡಿದ್ದೀವಿ, ನಮಗೊಂದು ಅವಕಾಶ ಸಿಕ್ಕರೆ ನಾವು ಇಲ್ಲಿ ಡೆವಲಪ್ಮೆಂಟ್. ಸರ್ ಎಷ್ಟು ಸಾಲ ಮಾಡಿದ್ದಾರೆ ಸರ್ ಅವರು? ಎಷ್ಟು ಸಾಲ ಮಾಡಿದ್ದಾರೆ? ಎಷ್ಟು 1000 ಕೋಟಿ ಸಾಲ ಮಾಡಿದ್ದಾರೆ, ಮತ್ತೆ ಸಾಲ ಕೇಳ್ತಾ ಇದ್ದಾರೆ ಅಲ್ವಾ? ಏನಕ್ಕೆ ಸರ್ ಅಂತದ್ದು ಬೇಕು ನಮಗೆ? ಸಾಲ ಮಾಡ್ಕೊಂಡು ಜೀವನ ಏನಕ್ಕೆ ಸರ್ ಮಾಡಬೇಕು? ಸಾಲ ಮಾಡಿ ತುಪ್ಪ ತಿನ್ನೋದೇ ಬೇಡ. ಈಗ ಆಮ್ ಆದ್ಮಿಯಿಂದ ಇಲ್ಲಿ ಅಭ್ಯರ್ಥಿ ಹಾಕಿಲ್ಲ, ಒಂದು ವೇಳೆ ಅಭ್ಯರ್ಥಿ ಹಾಕಿದ್ರೆ ಒಂದು ಟಫ್ ಫೈಟು ಅಥವಾ ಏನೋ ಗೆಲ್ಲ ಚಾನ್ಸಸ್ ಇಲ್ಲ ಸರ್? 0, ನಿಲ್ ನಿಲ್ಲ ನಿಲ್ಲ. ಈ ಕ್ಷೇತ್ರದ ಮಾತ್ರ ಅಲ್ಲ, ಈಗ ಕರ್ನಾಟಕದೇ ಓವರ್ ಆಲ್ ತಗೊಂಡ್ರು ಆಮ್ ಆದ್ಮಿ ಪಾರ್ಟಿ ಬಗ್ಗೆ ನಿಲ್ಲು ಸರ್. ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಮಾತಾಡೋರೆಲ್ಲ ಕಲಿಸ್ತೀನಿ ಯಾರ್ಯಾರು ಇರ್ತಾರೆ ಅವ್ರು ಸ್ವಲ್ಪ ಸಪೋರ್ಟ್ ಮಾಡ್ಬೋದು. ಬೇರೆಯವರು ಕಷ್ಟ ಇದೆ ಸರ್. ಸರ್, ಹಾಗಾದ್ರೆ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಯಾವ ಅಭ್ಯರ್ಥಿ ನಿಂತರೆ ಒಂದು ಒಳ್ಳೆ ಫೈಟ್ ಆಗ್ಬೋದು? ಪದ್ಮಾವತಿ ಚೆನ್ನಾಗಿ ಕೆಲಸ ಮಾಡ್ತಾರೆ, ಜನಕ್ಕೆ ಸ್ಪಂದಿಸ್ತಾರೆ. ರೈಟ್ ಪರ್ಸನ್ ಇನ್ ರಾಂಗ್ ಪಾರ್ಟಿ, ಪದ್ಮಾವತಿ ರೈಟ್ ಪರ್ಸನ್, ಶಿ ಇಸ್ ಇನ್ ರಾಂಗ್ ಪಾರ್ಟಿ. ಓಕೆ, ಸೊ ಯಾವ ಪಾರ್ಟಿಯಲ್ಲಿ ಇರಬೇಕಾಯ್ತು ಪದ್ಮಾವತಿ? ಬಿಜೆಪಿ. ಬಿಜೆಪಿ ಬಿಜೆಪಿ ಇದೆ ಖಂಡಿತ ಗೆಲ್ದಿರೋ. ಅವ್ರು ಕೆಲಸ ಮಾಡಿದ್ದಾರೆ ಇಲ್ಲ ಅಂತಲ್ಲ, ತುಂಬ ಕೆಲಸ ಮಾಡಿದ್ದಾರೆ, ಬಟ್ ಅವರು ರೈಟ್ ಪರ್ಸನ್ ಇನ್ ರಾಂಗ್ ಪಾರ್ಟಿ. ಈಗ ವಿ ಸೋಮಣ್ಣ ಅವರು ಗೋವಿಂದರಾಜ್ ನಗರ ಬಿಜೆಪಿ, ಇಲ್ಲಿ ಸುರೇಶ್ ಕುಮಾರ್ ಅವರು ಬಿಜೆಪಿ. ಬಿಜೆಪಿ ಇಲ್ಲಿ ಆಲ್ರೆಡಿ ಅಭ್ಯರ್ಥಿ ಇರೋ ಕಾರಣ ಬಿಜೆಪಿಯಿಂದ ಸೋಮಣ್ಣ ಅವ್ರಿಗೆ ಟಿಕೆಟ್ ಕೊಡ್ದಿರಾ? ಕಾಂಗ್ರೆಸ್ನವ್ರು ಏನಾದರೂ ಸೋಮಣ್ಣ ಅವ್ರನ್ನ ಕರ್ಕೊಬಂದು ಇಲ್ಲಿ ನಿಲ್ಸಿದ್ರೆ? ಇಲ್ಲ ಸರ್, ಚಾನ್ಸ್ ಇಲ್ಲ. ಚಾನ್ಸ್ ಇಲ್ಲ. ಗೆಲ್ತಾರ ಅವರು? ಗೆಲ್ಲಲ್ಲ ಸರ್. ಗೆಲ್ಲಲ್ಲ? ಗೆಲ್ಲಲ್ಲ. ಅಲ್ಲ, ಈಗ ವಿ ಸೋಮಣ್ಣ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ವಾರ್ಡ್ ಅಭಿವೃದ್ಧಿ ಮಾಡಿದ್ದಾರೆ ಅಂತ ನೀವೇ ಹೇಳ್ತಿದ್ರಿ ಸರ್. ಜನ ಪಾರ್ಟಿ ನೋಡ್ತಾ ಇದ್ದಾರೆ ಸರ್. ಓಕೆ, ನಿಮ್ಗೆ ಆವಾಗಲೇ ಹೇಳಿದೆ, ನಾನು ಅಂತ ತಿಳ್ಕೊಳ್ಳೋಕೆ ನನಗೆ 75 ವರ್ಷ ಬೇಕಾಯ್ತು. ಓಕೆ ಓಕೆ, ಅದು ನಾನು ತಿಳ್ಕೊಂಡಾದ್ಮೇಲೆ ಮತ್ತೆ ನಾನು ಯಾಕೆ ಹೋಗಲಿ? ಇನ್ನು ರಾಜ್ಯದ ಬಗ್ಗೆ ಮಾತಾಡೋದಾದರೆ, ರಾಜ್ಯದ ವಿಷಯ ತಗೊಳ್ಳೋದಾದರೆ, ರಾಜ್ಯದ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ರೇಸ್ನಲ್ಲಿದ್ದಾರೆ. ಬಿಜೆಪಿಯಿಂದ ಈಗ ಬಸವರಾಜ ಬೊಮ್ಮಾಯಿ ಇದ್ದಾರೆ, ಮುಂದೆ ಯಾರೋ ಗೊತ್ತಿಲ್ಲ. ಜೆ ಡಿ ಎಸ್ಸಿಂದ ಕುಮಾರಸ್ವಾಮಿ. ಯಾರು ಮುಖ್ಯಮಂತ್ರಿ ಆದರೆ ರಾಜ್ಯಕ್ಕೊಳ್ಳೆ ಜನಕ್ಕೊಳ್ಳೆ? ಸರ್, ಇಬ್ಬರು ಆದರೂ ಇಲ್ಲ ಸರ್. ಇಬ್ಬರು ಆದರೂ ಇಲ್ಲ, ಶಿವಕುಮಾರ್ ಆದರೂ ಇಲ್ಲ, ಸಿದ್ದರಾಮಯ್ಯ ಆದರೂ ಇಲ್ಲ. ಅವ್ರು ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಅವ್ರು ದೇರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳ್ತಾರೆ. ನಾವೆಲ್ಲ ಯಾರು? ನಾವೆಲ್ಲ ಯಾರು? ಅವ್ರ ಬ್ರದರ್ ಸಿಸ್ಟರ್ ಅವ್ರು ಇಟ್ಕೊಂಡ್ಲಿ, ತೊಂದರೆ ಇಲ್ಲ. ಇವ್ರು ಹೇಳ್ತಾರೆ ನಾನು ಹಿಂದೂ ವಿರೋಧಿ, ಅಹಿಂಸಾವಾದಿ ಅಂತಾರೆ. ಅಂಥವ್ರಿಗೆಲ್ಲ ನಾವು ಯಾಕೆ ಸರ್ ಮಾಡಬೇಕು? ಹಾಗಾದ್ರೆ ಕುಮಾರಸ್ವಾಮಿ ಬಗ್ಗೆ ಹೇಳಿ ಸರ್. ಕುಮಾರಸ್ವಾಮಿ ಗುಡ್ ಪರ್ಸನ್, ಬಟ್ ಅಕ್ಕಪಕ್ಕ ಇರೋರು ಹಿಂಡ್ತಾ ಇದ್ದಾರೆ. ಚಾನ್ಸ್ ಇದೆಯಾ ಕುಮಾರಸ್ವಾಮಿ ಅವರು ಏನೋ ಮುಖ್ಯಮಂತ್ರಿ ಆಗೋದಕ್ಕೆ ನಿಮ್ಮ ಪ್ರಕಾರ ಏನಂತ ಸರ್? ಅವರು ಒಂಥರ ಲಕ್ಕಿ ಪರ್ಸನ್ ಇದ್ದಂಗೆ ಸರ್, ಹೇಳೋಕ್ಕಾಗಲ್ಲ. ಲಾಸ್ಟಲ್ಲಿ ಎಲ್ಲೋ ಬಂದಿರ್ತಾವೆ, ಒಂದು ಸತಿ ಒಂದು ಲಕ್ಕಲ್ಲಿ ಅವ್ರಿಗೆ ಲಕ್ಕಿದೆ, ಕುಮಾರಸ್ವಾಮಿ ಲಕ್ಕಿದೆ. ಆ ಲಕ್ಕು ಒಂದು ಸತಿ ಯೂಸ್ ಆಗಿದೆ, ಈ ಟೈಪು ಯೂಸ್ ಆಗ್ಬೋದು. ಆಗ್ಬೋದು. ಸರ್, ಬಿಜೆಪಿಯಿಂದ ಮಾತಾಡೋದಾದ್ರೆ, ಯಾಕಂದರೆ ಬಿಜೆಪಿ ಪರವಾಗಿ ಹೇಳಿದ್ರಿ, ಸೊ ಬಿಜೆಪಿ ಒಂದು ವೇಳೆ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯ? ಸರ್, ಬಿಜೆಪಿಯಿಂದ ಯಾರಾದರೂ ತೊಂದರೆ ಇಲ್ಲ ಸರ್. ಯಾರಾದರೂ ತೊಂದರೆ ಇಲ್ಲ ಸರ್. ಸೊ ಬಸವರಾಜ ಬೊಮ್ಮಾಯಿ ಅವರೇ ಆದರೂ ಪರವಾಗಿಲ್ಲ, ತೊಂದರೆ ಇಲ್ಲ ಸರ್. ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್, ತಾಳ್ಮೆಯಿಂದ ಮಾಡ್ತಾರೆ. ಮಾಡ್ತಾರೆ ಸರ್. ಇನ್ನು ಕರ್ನಾಟಕಕ್ಕೆ ಅಮಿತ್ ಶಾ ಮೋದಿ ಅವರು ಆಗಾಗ ಬರ್ತಾ ಇದ್ದಾರೆ ಉದ್ಘಾಟನೆ ಅದು ಇದು ಅಂತ, ಎಲ್ಲೋ ಒಂದು ಕಡೆ ಮೋದಿ ಅಲ್ಲೇ ಮತ್ತೆ ಇಲ್ಲಿ ಮ್ಯಾಜಿಕ್ ಮಾಡುತ್ತೆ ಅಂತ? ಖಂಡಿತ ಮಾಡ್ತಾರೆ. ಅಲ್ಲೇ ಏನು ಮಾಡಬೇಕಾಗೋದೇನಿಲ್ಲ ಸರ್, ಆಲ್ರೆಡಿ ಜನಗಳಿಗೆ ಗೊತ್ತು ಸರ್. ಅವರು ಅವ್ರದ್ದು ಏನು ಕೆಲಸ ಇದೆ ಉದ್ಘಾಟನೆ ಮಾಡೋಕ್ಕೆ, ಅವ್ರ ಟೈಮ್ ಟೇಬಲ್ ಇರುತ್ತೆ, ಅದ್ರ ಪ್ರಕಾರ ಅವ್ರು ಬರ್ತಾ ಇದ್ದಾರೆ. ಇವಾಗ ಕಾರಿಡಾರ್ ರೋಡ್ ಆಯಿತು, ಮೈಸೂರು ರೋಡು, ಅದು ಉದ್ಘಾಟನೆ ಮಾಡೋಕ್ಕೆ ಬಂದರು. ಏರ್ಪೋರ್ಟ್ ಆಯಿತು ಶಿವಮೊಗ್ಗದಲ್ಲಿ, ಅದಕ್ಕೆ ಬರಲೇಬೇಕಾಯಿತು. ಆ ಜನ ಏನು ಮಾಡ್ಕೊತಾರೆ, ಇದಕ್ಕೆ ಬರ್ತಾ ಇದ್ದಾರೆ ಅಂತ ತಿಳ್ಕೊತಾರೆ. ಬಟ್ ಅವ್ರ ಕೆಲಸಗಳು ಏನಿದೆಯೋ ಅದನ್ನ ಪೂರೈಸೋಕೆ ಬರ್ತಾ ಇದ್ದಾರೆ ಹೊರತು ಇಲ್ಲಿ ಅವರು ಅಲ್ಲೇ ಇಲ್ಲೇ ಏನೂ ಇಲ್ಲ ಸರ್. ಜನಗಳಿಗೆ ಗೊತ್ತಾಗಿದೆ ಸರ್, ಗೊತ್ತಾಗಿದೆ ಸರ್. ಸರ್, ನೀವು ಬಿಜೆಪಿ ಅಂತ ಹೇಳಿದ್ದಕ್ಕೆ ಈ ಪ್ರಶ್ನೆ ಕೇಳತ್ತೀನಿ, ಒಬ್ಬ ಮತದಾರ ಬಿಜೆಪಿಗೆ ಯಾಕೆ ಓಟ್ ಹಾಕ್ಬೇಕು, ಏನು ಅಭಿವೃದ್ಧಿ ಮಾಡಿದೆ ಅಂತ ಕೇಳಿ? ನಾನು ನಿಮ್ಗೆ ಆವಾಗಲೇ ಹೇಳಿದೆ, ನಾನು ಒಂದು ಗೊತ್ತಾಗ, ನಾನು ಹಿಂದೂ ಒಂದು ಗೊತ್ತಾದಾಗ ನಾನು 75 ಇಯರ್ಸ್ ತೊಗೊಂಡಿದ್ದೆ. ನನ್ನ ಮನೆ ನಾನು ಭದ್ರಾ ಮಾಡ್ಕೊಬೇಕು ಇವಾಗ, ಅದಕ್ಕೋಸ್ಕರ ಆದರೂ ನಾನು ಬಿಜೆಪಿ ಗೆಲ್ಲಿಸಲೇಬೇಕು. ಹಾಗಾದ್ರೆ ಸೆಂಟ್ರಲಲ್ಲಿ ಯಾವ ಪಕ್ಷ ಇರಬೇಕು? ಬಿಜೆಪಿನೇ ಇರಬೇಕು ಸರ್. ಸ್ಟೇಟಲ್ಲಿ ಬಿಜೆಪಿನೇ ಇರಬೇಕು. ಸ್ಥಳೀಯವಾಗಿ ಈ ಕ್ಷೇತ್ರ? ಈ ಕ್ಷೇತ್ರ ಬಿಜೆಪಿನೇ ಇರಬೇಕು ಸರ್. ಹಾಗೆ 2023 ರಾಜನಗರ ವಿಧಾನಸಭಾ ಕ್ಷೇತ್ರ MLA ಸರ್. ಸುರೇಶ್ ಕುಮಾರ್ ನಿಂತರೆ ಸುರೇಶ್ ಕುಮಾರ್, ಸೋಮಣ್ಣ ನಿಂತರೆ ಸೋಮಣ್ಣ. ಓಕೆ, ಒಟ್ಟಲ್ಲಿ ಬಿಜೆಪಿ ಬಿಜೆಪಿ ಎಸ್.